ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆಕೆ ಡ್ರಾಮಾಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಅನ್ನು ಒತ್ತಿ। अंत पर्स्थिति मई मेल बंद बहुत पुकर साकु कष्ट धैर्य पत्र बरतल कूस या नमी मानसिक आगेबिटति अदार हमारा ಹೋಗಿ ಕುಂತೈತಿ ಬರಿ ಅದು ಸಂದ್ಯಾಗ ಏನು ಇಟ್ಟೈತೋ ಗಂಟು ಅಲ್ಲೇ ಹೊಕ್ಕತೆ ಕುಂದ್ರು ಐ ಇಲ್ಲೇ ಅದರಲ್ಲ ಅವರ ನಮಸ್ಕಾರ ಅವ್ವ ನಮಸ್ಕಾರ ಈ ಹೋದ್ನಲ್ರಿ ಅವ ನಮ್ಮ ತಮ್ಮರಿ ಗೊತ್ತು ಹೌದ್ರಿ ನಮಸ್ಕಾರ ಅವ್ವ ನಮಸ್ಕಾರ ಹ ನಮ್ಮ ತಮ್ಮ ನಿಮಗೆ ಹೆಂಗ ಗೊತ್ತು ಅದು ಆಸ್ಪತ್ರೆ ಓಪನಿಂಗ್ ಸೆರೆಮನಿಲಿ ಓಹೋಹೋ ದವಾಖಾನೆಗೆ ಭೇಟಿಯಾಗಿರಿ ನಮಸ್ಕಾರ ಅವ್ವ ಎಷ್ಟು ಸಲ ನಮಸ್ಕಾರ ಅದು ಏನೋ ಏನೋ ನೋಡ್ರಿ ನಿಮ್ಮ ನೋಡಿದ ಕೂಡ ಒಟ್ಟ ಮಾಡಬೇಕು ಅನಿಸ್ತೈತಿ ಹ ನಮಸ್ಕಾರ ಅವ್ವ ಆಹಾ ಅವಾಗ ದವಾಖಾನೆಗೆ ಒಮ್ಮೆ ಭೇಟಿಯಾಗೈತಿ ಇಲ್ಲಿ ರಸ್ತಾದಾಗ ಒಮ್ಮೆ ಇನ್ನೂ ಜಂಗಲಕ್ಕೆ ಹೋಗಿಲ್ಲ ಅಂತ ಕಾಣುತ್ತೆ ಹೋಗಬಾರದ್ರಿ ಅವರ ಕೆಟ್ಟ ಬಿಸಿಲು ಕಟಬಸ್ತ ನೀರು ಎಲ್ಲಿ ಬೇಕಲ್ಲಿ ಇಳಿಯಕತ್ತ ಬಿಡತತಿ ಸೀದಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ನಮ್ಮ ಮನೆಗೆ ಹುನ್ರಿ ನೌಕರಿ ಇಲ್ಲಲ್ರಿ ಮಾನಸಿಕ ಆಗೇತ ಹುಡುಗಗ ಅಲ್ಲಿ ಆರ್ಡರ್ ಅಡಿಯ ಗೊಂಬಿ ಚಿತ್ರ ಟಿವಿಕಾ ಫೋನಿಕಾ ಎಲ್ಲ ಇರತತಿ ನೋಡ್ಕೊಂತ ಕುಂದ್ರಲ್ರಿ ಟಿವಿಕಾ ಫೋನಿಕಾ ಹುನ್ರಿ ಗೊಂಬಿ ಚಿತ್ರ ಟಿವಿಕಾ ಟಿವಿ ಆ ಮೊಬೈಲ್ ಐ ಕೊಡ್ಸ್ರಿ ಅವನಿಗೆ ಒಂದು ಮೊಬೈಲ್ ಮೊಬೈಲ್ ಆಮೇಲೆ ಮತ್ತೆ ಕರೆವೆನ್ಸಿ ಸಣ್ಣ ಕೂಸ ಬಂದ ಬಿಟ್ಟು ಹೇಳ್ ನೀನು ಹೇಳೋದಿಟ್ಟ ಕೂಸ ಪಾಪ ಹಾ ಕೂಸ ಹಂಗ ಒಂದು ಬಾಟಲಗೆ ಹಾಲು ಹಾಕಿ ನಿಪ್ಪಲ್ ಹಚ್ಚಿ ಕೊಡ್ರಿ ಕುಡ್ಕೋ ಒಂದು ಗ್ಲಾಸ್ನಾಗ ಹಾಲು ಕೊಡ್ತೀನಿ ಕುಡ್ಕೋತ ಕುಂದ್ರತೈತ್ರಿ ಅದು ಸಂಸಾರಿ ಸಾರಿ ಹಂಗ ಯಾಕ ಮಾಡ್ತಿ ಅವರ ಅಪ್ಪರ್ ಕರೆ ಹತ್ರ ಮನೆಗೆ ಬರ್ರಿ ಮುಗಿತೇನ್ ನ್ಯಾಯ ಅದು ನ್ಯಾಯ ಹಂಗ ಇದ್ದಿದ್ದು ನೀವು ಮನೆಗೆ ಬರ್ರಿ ಅವರು ಯಾವುದಾದ್ರು ಒಂದು ತೀರ್ಮಾನ ಮಾಡ್ಕೊಳ್ಳೋವರೆಗೂ ನಾನು ಮಾತ್ರ ಬರೋದಿಲ್ಲ ಅವರ ನೀವೆಷ್ಟು ಸಾಲಿ ಕಲ್ತ್ರು ವಯಸ್ಸಿಗೆ ತಕ್ಕಂತ ಬುದ್ಧಿ ಹಟಕ ಬಿದ್ದ ಹಾಳಾಗಬೇಡ್ರಿ ಬರ್ರಿ ಮನೆಗೆ ಬರೋದಿಲ್ಲ 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 ಏನಿದು ನ್ಯಾಯ ನ್ಯಾಯ ಏನಿದು ಏನಿದು ನ್ಯಾಯ ಹೌದು ನಿಮ್ಮ ತಮ್ಮ ನಮ್ಮ ಮ್ಯಾಲ್ ಮಾಡಿದ ಉಪಕಾರ ಮಾಡಿದ ಅಯ್ಯೋ ಮನ್ನರ ಅಪ್ಪರಿಗೆ ಮಾಡಿ ಬಂದನಂತ ಅವರಿಗೆ ಈಗ ಈಗ ನಿಮಗೂ ಮಾಡಿದ್ನಲ್ಲ ಏನ್ ಮಾಡಿದವ ಏನ್ ಮಾಡಾನ ಉಪಕಾರ ಧಣ್ಯಾರ ಮನೆಯಾಗ ಜಗಳ ಹಚ್ಚಾನ ನಮ್ಮ ಮಾರಿಗೆ ಮಸಿ ಬಳದಾನ ತಮ್ಮ ಹಂಗ ಇನ್ನೊಬ್ಬರ ಮನೆ ಜಗಳ ಹಚ್ಚೋ ಕೆಲಸ ಆಗಲಿ ಇನ್ನೊಬ್ಬರ ಮಾರಿ ಮಸಿ ಹಚ್ಚೋ ಕೆಲಸ ಮಾಡೋದಿಲ್ಲ ನನ್ನ ತಮ್ಮನ ಮನಸ್ಸು ಹಂಗ ಹಂಗ ಹಾಲು ಹಾಲು ಇದ್ದಂಗ ಹಾಲು ಇದ್ದಂಗ ಆದ್ರೆ ಕಳ್ಳಿ ಹಾಲು ಇದ್ದಂಗ ಮಗ ಕಸೈ ಮಾಡ್ತೀನಿ ಕುಡಿದ್ರೆ ಕರಳಿಗೆ ತೂತು ಬಿಳ್ತಾವ ಹತ್ತಿ ಜಾಗಕ್ಕೆ ಹುಣ್ಣ ಹಾಕೈತಿ ಏನನ್ನ ಕತ್ತಿ ಒಂದು ನಂಗೆ ತಿಳಿಯಂಗೆ ಏನು ಅಂತ ಹೇಳಬೇಕು ಮರೈತಿ ಇಷ್ಟು ದಿನ ನಾವು ಪ್ರೀತಿಯಿಂದ ಸಾಕಿದ ಕುದುರೆ ಕತ್ತಿಯಾಗಿ ಮತ್ತೊಬ್ಬರ ತೋಟ ನುಗ್ಗಿ ಅವರು ಬೆಳೆದಿದ್ದ ಬೆಳೆ ಎಲ್ಲ ಹಾಳು ಮಾಡ್ತು ಅಲ್ಲ ಮೊದಲು ಕುದುರೆ ಆಮ್ಯಾಗ ಕತ್ತಿ ಆತು ಅಂದಿ ಕತ್ತಿ ಕೆಲಸ ಏನೈತ್ರಿ ಕಸಪಸ 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 ತುಳ್ಕೋ ತಡ್ಯಾಡ್ತಿರ್ತಾವ ಮತ್ತೆ ಕತ್ತಿದೆ ಏನು ಬೇರೆ ತಾಯವ್ವ ಅವನಿಗೆ ಹೇಳೋದಕ್ಕೆ ಮರ್ಯಾದೆ ಸಾಲೋದಿಲ್ಲ ನಾನು ಹೇಳ್ತೀನಿ ಕೇಳು ನನಗೆ ನಿನ್ನ ಮಗಳಾಗಬೇಕು ಅಂತ ಆಸೆ ಅಂತೆಯ ಡಾಕ್ಟರ್ ತಿ ಹೊಟ್ಟೆ ಕಿಚ್ಚು ನಮ್ಮ ಅಪ್ಪನಿಗೆ ಧರ್ಮ ಸಂಕಟ ಯವ್ವ ನನ್ನ ಗಂಡ ಹೇಳಿದು ಏಟ್ರ ಆಟ ತಿಳಿಯಕತ್ತಿತ್ತವ್ವ ನೀ ಹೇಳಿದ ನನ್ನ ದೇವರಣ್ಣ ಏನು ತಿಳಿಲ್ಲಲ್ಲ ಯವ್ವ ಅದನ್ನೆಲ್ಲ ತುಂಡು ತುಂಡು ಮಾಡಿ ಹೇಳವ ನೀನು ದೊಡ್ಡದ ಬೇಡ ಅಂದ್ರೆ ಮಕ್ಕಳಿಲ್ಲದೆ ಮಾತೃ ಹೃದಯ ಪಡೆದಿರುವ ನೀನು ನಿರ್ಭಾಗ್ಯಳಾದ ನಾನು ನಮ್ಮಿಬ್ಬರ ಮಧುರ ಬಾಂಧವ್ಯ ಬೆಳೆದು ಆಳು ಒಡತಂದ ಸಂಬಂಧ ಅಳಿದು ನೀ ನನಗೆ ತಾಯಿಯಾಗಿ ನಾನು ನಿನ್ನ ಕೈಯಿಂದ ಉಡಿ ತುಂಬಿಸ್ಕೋಬೇಕು ಅಂತ ಅಂದ್ರೆ ನೀವು ನಮ್ಮ ತಮ್ಮಗ ಅಯ್ಯೋ ಬಾರಯ್ಯವ್ವ ಇವಳ ಯಾರ ಮಗಳೋ ಹಿಂಗವಳಲ್ಲ ಯಾರ ಮಗಳೋ ಹಿಂಗವಳಲ್ಲ ಮಹಾಲಕ್ಷ್ಮಿ ರೂಪ ಶೋರ ನಮ ಭೂಪ ಮಹಾಲಕ್ಷ್ಮಿ ರೂಪ ಶೋರ ನಮ ಭೂಪ ಕಣ್ಣಿಂದೆ ಸೆಳ್ಕಂಡ ಇವಳ ಯಾರ ಮಗಳು ಹಿಂಗವಳಲ್ಲ ಅಪ್ಪನ ಅಪ್ಪರ ಇದೇನು ಹೋಳಿ ಹುಣ್ಣಿವರು ನಿಮಗೆ ಇನ್ನು ಮುಗಿದೇ ಇಲ್ವಲ್ಲ ಹಂಗೇನ್ರಿ ಅಪ್ಪ ನಮಗೆ ಬಿಟ್ಟು ಆಡಿ ಹಂಗ ಬಂದ್ರೆ ಸೌಂಡ್ ಹೆಂಗ್ ಬರುತ್ತೆ ಅದು ಒಂದು ಹಲಿಗೆ ಏರಿ ಕೊಡು ಚಲೋ ಆತ್ರಿ ಅದು ತಗೊಂಡು ಹಾಕೆ ಬಿಡೋ ಗೀತಾ ಮನೆಗೆ ಬರೋದಿಲ್ವೇ ನಮ್ಮ ಬರ್ತೀನಪ್ಪ ನಿನ್ನ ತಂದೆ ಹಂಚ್ಕೊಂಡು ತಪ್ಪಿಗೆ ಇಷ್ಟಾದರೂ ಮರ್ಯಾದೆ ಕೊಟ್ಟೆಲ್ಲ ಮಾಷ್ಟೇ ಸಾಕು ನಿಮ್ಮ ಮಗಳಾಗಿ ಹುಟ್ಟಿದ ತಪ್ಪಿಗೆ ಇಲ್ಲಿವರೆಗೂ ಕರೆಯೋದಕ್ಕೆ ಬಂದ್ರಲ್ಲ ಇದೇನು ಸಣ್ಣ ಮಾತೇನಪ್ಪ ಸಾಕು ಸುಮ್ಮನೆರಮ್ಮ ನಿನ್ನ ಬುದ್ಧಿವಂತಿಕೆ ನಾನು ಮೆಚ್ಚಕೋಬಲ್ಲೆ ಆದರೂ ನಿನ್ನ ನೀತಿಯನ್ನು ನಾನು ಯಾವ ಕಾಲಕ್ಕೂ ಸಹಿಸೋದಿಲ್ಲ ಏನಾಗಿದೆಯಪ್ಪ ನನ್ನ ನೀತಿಗೆ ಅಲ್ಲಮ್ಮ ದಾರಿಯಲ್ಲಿ ಹೋಗುವ ಒಬ್ಬ ಕಡು ಬಡವನನ್ನು ತೋರಿಸಿ ಅಪ್ಪ ನಾನು ಈತನ ಮದುವೆ ಆಗ್ತೀನಿ ಅಂತಿದ್ರೆ
ನನ್ನ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಆತನಿಗೆ ಧಾರೆ ಹಿಡಿದುಕೊಟ್ಟು ಮದುವೆ ಮಾಡ್ತಿದ್ದೆ. ಆದರೆ ಮದುವೆಗಿಂತ ಮುಂಚೆನೆ ಮೊಮ್ಮಗನ ಕೈಯಲ್ಲಿ ಕೊಡು ವಿಚಾರ ಮಾಡಿದ್ದೆಯಲ್ಲ, ಇದನ್ನು ಯಾವ ತಂದೆನೂ ಸಹಿಸೋದಿಲ್ಲ, ಮಾ ಸಹಿಸೋದಿಲ್ಲ. ನಗಮ್ಮ ನಗು, ನಿನ್ನ ತಂದೆಯ ತಲೆಗೊಂದು ಕಪ್ಪು ಬಟ್ಟೆ ಸುತ್ತಿ ಆ ಅಸಹ್ಯತನ ಕಂಡು ನಿನಗೆ ತೃಪ್ತಿಯಾಗುವವರೆಗೂ ನಗು. ಅಪ್ಪ, ಜಾತ ಕೋಗಿಲೆಯ ಮರಿ ಹೃದಯಗಾಲದೀಕ್ಷೆ ಆದ ನಂತರವೇ ಕೂಗುತ್ತದೆ ವಿನಃ ಕೋತಿ ಗಾರ್ತಪಗಳಂತೆ ಹೊತ್ತಿಲದ ಹೊತ್ತಲ್ಲಿ ಅರ್ಚಲಾರ್ದು. ಅಂದ್ರೆ ರಾಜಹಂಸ ಕುಡಿಯುವುದು ಹಾಲನ್ನೇ ವಿನಃ ಚರಂಡಿಯ ನೀರನ್ನಲ್ಲ. ನಾನು ನೀತಿಗೆಟ್ಟೋಳಾಗಿದ್ರೆ ಅಂದೇ ನನ್ನ ಪ್ರಾಣ ಕೊಡ್ತಾ ಇದ್ನಪ್ಪ. ಮತ್ತೆ ಮನೆಯಲ್ಲಿ ಏನೇನೋ ಹೇಳಿದೆಲ್ಲಮ್ಮ. ನಮ್ಮಿಬ್ಬರ ಮದುವೆ ಮಾಡಲು ಒಪ್ಪಿಸೋದಕ್ಕಾಗಿ ಈ ರೀತಿ ನಾಟಕ ಆಡದೆ ಈಗ ನೀವು ಅತ್ತಿ ನೊಂದ್ಕೊಳ್ಬಾರ್ದು ಅಂತ ನಿಜ ಸಂಗತಿ ತಿಳಿಸ್ಬಿಟ್ಟೆ. ಅವರ ನೀವು ಜಾದುವಾಟ ಭಾರಿ ಆಡ್ತೀರಾ? ಮತ್ತೆ ಮಾತಾಡ್ದೆ ಇಷ್ಟೊತ್ತಲ್ಲ, ಸುಮ್ಮನೆ ನಿಂತಿದ್ದಿಲ್ಲ, ಇನ್ನೂ ಸ್ವಲ್ಪ ಸುಮ್ಮನೆ ನಿಂದ್ರು ಮಾತಾಡ. ಈಗ ಮಾತಾಡ್ಬೇಕು. ಮಾತಾಡ, ಬಿಡಬೇಡ. ಬರ, ಆದಷ್ಟು ಜಲ್ದಿ ನಿಮ್ಮ ಮಳೆ ಅಂದ್ರೆ ಕರೆಸಿ ಮದುವೆ ಮಾಡಿ ಮುಗಿಸ್ಬಿಡು. ನೀನ್ ಸುಮ್ಮನಿರ ಅಪ್ಪಣ. ಅಪ್ಪ, ನೀವೇನಾದ್ರೂ ಆ ಗುಕ್ಕುನ್ ಜೊತೆ ನನ್ನ ಮದುವೆ ಮಾಡೋದಾದ್ರೆ ಅಕ್ಷತೆ ಹಾಕಬೇಕಾದ ನಿಮ್ ಕೈಗಳು ಮಣ್ಣು ಹಾಕ್ಬೇಕಾಗುತ್ತೆ. ಚಿಂತೆ ಮಾಡಬೇಡಮ್ಮ, ಈಗಾಗಲೇ ಗುಕ್ಕ ಹಳ್ಳಿಯಲ್ಲಿ ಯಾವುದೋ ಹುಡುಗಿ ಜೊತೆ ಲಗ್ನ ಇಟ್ಕೊಂಡಿದ್ದಾನಮ್ಮ, ಲಗ್ನ ಪತ್ರಿಕೆ ಕೂಡ ಕಳಿಸಿದ್ದಾನೆ. ಹಾಗಿದ್ರೆ ನನ್ನ ಮದ್ವೆ ಮಾಡ್ತೀನಿ, ಆದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನನಗೇನ್ ಮದ್ವೆ ಅವಸರ ಇಲ್ಲಪ್ಪ, ಇನ್ನೊಂದ್ ಎರಡು ವರ್ಷ ಬಿಟ್ಟು ಮಾಡಿ. ಅಪ್ಪ, ಇನ್ನು ಸ್ವಲ್ಪ ದಿವಸ ಅಂತ ಅವ್ರ ಅನ್ನಕತ್ತಾರ, ಎರಡೆರಡು ವರ್ಷ ಅಂತೀಯಲ್ವೇ ಅವ್ವ, ಆಗೋ ಕೈಲಿ ಹಾಗೆ ಹೋಗ್ಲಿ ಕಲ್ಯಾಣ ಕಾರ್ಯ. ತಾಯವ್ವ, ನಂದಿನ್ನ ಎಕ್ಸಾಮ್ ಮುಗಿಬೇಕಲ್ಲ. ಅಯ್ಯ ನೋಡ ಅವ್ರ ಏನ್ ಅನ್ನಕತ್ತಾರ, ಜಾಮೂತಿಂದ ಹಡಿತಾರಂತ. ಯಾವ್ದು ಬೇಕ್ರಿ ಅವ್ವ? ಬಿಸಿಲಾಗ ಗಟ್ಟಿ ಗಟ್ಟಿ ತಿನ್ಬೇಡ್ರಿ, ಪಾಕ ಪಾಕ ಮಾಡಿಕೊಡ್ತೀನಿ ಅಂದ್ರೆ ತಿನ್ರಿ. ಟೂಬ್ಲೆಟ್ ಪಾಕ್ ಪಾಕ್ ಮಸಡಕ್ಕೆ ಮತ್ತೆ ಹಂಗ್ಯಾಕ? ಎಕ್ಸಾಮ್, ಸಾಲಿಗುಡಿ ಪರೀಕ್ಷೆ. ಓಹೋಹೋ, ಪರೀಕ್ಷೆ ಪರೀಕ್ಷೆ ಮುಗಿಲ್ರಿ, ನಿಮ್ದು ಮುಗಿಲ್ರಿ, ನಮ್ಮ ತಮ್ಮಂದು ಮುಗಿಲಿ. ಊರ್ ತುಂಬಾ ಹದ್ರ ಹಾಕಿಸಿ ಅಂದ್ರೆ ತುಂಬಾ ಗ್ಯಾಸ್ ಕಟ್ಟಿಸಿ, ಗ್ಯಾಸ್ ತುಂಬಾ ನೀರ್ ತುಂಬಿಸಿ, ಏ ಬ್ಯಾಡ, ಕುರಿಮರಿ ಕುರಿಮರಿ ಗುಲಾಬ್ ಹಾಕಿಸಿ, ನಿನ್ನ ಮೂಗಿಗೊಂದು ಬಾಳೆ ಗುರಿ ಜೋತ್ ಬಿಟ್ಟು ಊರಾಗ ಯಾರು ಮದುವೆ ಮಾಡಿರ್ಬಾರ್ದು, ಒಲೆ ಹಚ್ಚಿರ್ಬಾರ್ದು, ಹಂಗ ದಾಮ್ ದೂಮ್ ಮದುವೆ ಮಾಡಿ ಕೈ ಬಿಟ್ಟು. ಅವ್ರಿಗೆ ಯಾವಾಗ ಮನ್ಸು ಬರ್ತಾವ ಮದುವೆ ಹೋದ್ರೆ ಅವ್ರಿಗೆ ಯಾಕೆ ಹೋಗಿಬಿದ್ದೀನಿ? ಯಾಕಂತ ಕೇಳ್ತಿಯಲ್ಲ, ಮದುವೆಯಾಗಿ 8 ವರ್ಷ ಆತ್ ನಮ್ದು, ನನ್ನ ಹೊಟ್ಟೆಯಾಗ ಒಂದು ಕೂಸು ಕೂಸು ಬೇಡ, ಕುನ್ಯರ ಬೇಕು. ಮುಂದೆ ಹುಟ್ಟತನ ಗ್ಯಾರಂಟಿನೂ ನನಗಿಲ್ಲ ಬಿಡು. ಎದಕ್ಕಂದಿ ಈ ಮಾತು? ಎದಕ್ಕ ವಾಪಸ್ ತಕ್ಕೋ ನಿನ್ನ? ಅವ್ನು ಹೇಳತ್ತ ತಡಿಸ ಅಪ್ಪರ ಮುಂದಲ್ಲಿ. ಅಪ್ಪರ ನೀವ ಬಗೆಹರಿಸ್ಬಾರಿ, 25 ವರ್ಷ ಆತಿದ್ ಹೊಯ್ಕೋಬಿಡ್ಕೊಂಡ್ರಿ, ಯಾರ ಅಂತ ಹೋಗಿದ್ರು ಬಗೆಹರಿದಿಲ್ಲ. ಆಗಿಲ್ಲ ಬರ್ರಿ, ನೀವು ಬರ್ರಿ ನೋಡ್ರಿ, ಚಲೋ ಚಳಿಗಾಲದಾಗ ಮಳೆಗಾಲದಾಗ ಹೋಗಿ ತವ್ರ ಮನ್ಯಾಗ ಬೀಳ್ತಾಳ, ಈ ಬ್ಯಾಸಗಿ ಗಂಡನ ಮನೆಗೆ ಬರ್ತಾಳ, ಈ ಶಕಿ ಹೊಡ್ತಕ್ಕೆ ನಾವು ಹೋಗಿ ಹಣಮಪ್ಪನ ಗುಡಿಯಾಗ ಮಕ್ಕೊಂತೀವಿ, ಮಕ್ಕಳಾಗಂದ್ರೆ ಹೆಂಗ ಹಾಕವ್ರು? ಎಲ್ಲ ಸುಳ್ರಿ ಅಪ್ಪರ, ಮುಂಜಾನಿಂದ ಸಂಜೆ ತನ ಅವ್ವಾರ್ದು ಹೊಡೆದು ಮನೆ ಬರ್ತಾನ್ರಿ. ಅದ ಏನ ಅದ ಗಾಡಿ 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 ರೀ, ಬಂದು ಬಂದವನ್ನ 4 ರೊಟ್ಟಿ ತಿಂದು ಹಾಸಿಗೆ ಗಂಟು ಬಗಲಾಗಿ ಇಟ್ಕೊಂಡು ಹನುಮಂತ ದೇವ್ರ ಗುಡಿಗೆ ಹೋಗಿ ಡಪ್ಪು ಬೀಳ್ತಾನ್ರಿ. ಮಕ್ಕಳಾಗಂದ್ರೆ ಹೆಂಗ ಆಗ್ಬೇಕ್ರಿ ಅಪ್ಪರ? ಇದಕ್ಕೇನಾರು ಒಂದು ಪರಿಹಾರ ನೀವು ಕೊಟ್ಟ ಹೋಗ್ಬೇಕು. ಇನ್ ಮೇಲೆ ಚಿಂತೆ ಮಾಡ್ಬೇಡಮ್ಮ. ಹ್ಞೂನ್ರಿ, ಇನ್ ಮೇಲೆ ನಾನಿದ್ದೇನಲ್ಲ ಮಕ್ಕಳ ಆಗ್ತಾ ಹಿರಿಯರವ ಅಮೃತವಾಣಿ ಅಂದ್ರೆ ಒಳ್ಳೆ ಹಾಸ್ಪಿಟಲ್ ಇತ್ತು ಅವ್ರ ಸರ್. ಹಂಗ್ರೆ ಚಿಂತೆ ಮಾಡ್ಬೇಡ, ಬಿಟ್ಟೇನ್ರಿ ಚಿಂತೆ ಬಿಟ್ಟೇನ್ರಿ. ಅಪ್ಪನ ಹೆಮ್ಮಾರಿ ಇಷ್ಟಿಟ್ಟು ಶಮನ ಆಗೋರಿಗೂ ಗೀತಾ ಕೆಲವು ದಿನ ನಿಮ್ಮ ಮನೆಯಲ್ಲಿ ಇರಲಿ. ಅಲ್ರಿ ಅಪ್ಪರ, ಅವ್ರ ಮೊದ್ಲ ನನ್ನ ಮ್ಯಾಲ್ ಸಿಟ್ಟಿಗೆದ್ದಾರ, ಮತ್ತೆ ಈ ವಿಷಯ ಅವ್ರಿಗೆ ಗೊತ್ತಾದ್ರಿ? ಅಯ್ಯೋ, ಆ ಬಗ್ಗೆ ನೀನ್ ಯಾಕಯ್ಯ ಚಿಂತೆ ಮಾಡ್ತೀವೋ? ಅವಳು ಸಿಟ್ಟಿಗೆದ್ರೆ ಸಮಾಧಾನ ಮಾಡೋದಕ್ಕೆ ನಾನ್ ಇಲ್ವೇನಪ್ಪ? ಕೇಳ ಅಪ್ಪರ ಮಾತು, ಕೇಳ ರಾಜ್ಕುಮಾರ್ ಮಾತಾಡ್ದಂಗ ಆತ ಅಪ್ಪರ ಮಾತು ಕೇಳಿ ತಿಳ್ಕೊ, ದೊಡ್ಡವ್ರ ಮಾತು ತಿಳ್ಕೊ. ಅವ್ರಿಗೆ ಏನಾದ್ರು ಆದ್ರ ಮಾಡಕ್ಕ ಅಪ್ಪರ ಅದರ ಸಮಾಧಾನ. ನಾ ಹಾದಿ ಅನ್ನಂಗಿಲ್ಲ, ಬೀದಿ ಅನ್ನಂಗಿಲ್ಲ, ಮನಿ ಅನ್ನಂಗಿಲ್ಲ, ಎಲ್ಲಿ ಬೇಕಲ್ಲಿ ಸಿಟ್ಟಿಗೆ ಅಂತ ನಿಂತಿರ್ತೀನಿ. ನೀವ್ ಒಮ್ಮ್ಯಾರ ಮಾಡ್ತೀಯಲ್ಲ ಸಮಾಧಾನ, ಸಮಾಧಾನ. ನಾವು ನಿನಗೆ ಸಮಾಧಾನ ಮಾಡಿ ಮಾಡೇ ನಾ ಸ್ವರ್ಗಾಕತ್ತೀನಿ. ಹಿಂಗ ಅಂದಿ ಹೋಗ್ರಿ ಅಪ್ಪ, ಅವ್ರಿಗೆ ಮಾಡಿ ಹೋಗ್ರಿ ಸಮಾಧಾನ. ಪುಣ್ಯ ಮಾಡ್ಯಾರ ಅವ್ರು, ತಲೆ ಮೇಲೆ ಒಂದು ಐಸ್ ಗಡ್ಡಿ ಇಟ್ಟು ಸಮಾಧಾನ. ಐಸ್ ಗಡ್ಡಿ ಇರ್ತೀರಿ, ಈ ಬಿಸಿಲಾಗಿ ಹಂಗ ಹೋದ್ರಲ್ಲ ಏನ್ ಮಾಡ್ಬೇಕು? ತಮಗ ವರದಕ್ಷಿಣೆ ಎಷ್ಟು ಕೊಡ್ತಾರ, ಯಾರು ಕೂಟ್ರು ಬೆಳ್ಳಿ ಬಂಗಾರ ಎಟ್ಟು ಕೊಡ್ತಾರ ಎಲ್ಲ ಕೇಳ್ಬಿಡ್ತೀನಪ್ಪ. ಮುಂದೆ ಅದೇನೋ ಹಾಕತ್ತ ಅಂತ ಅದಕ್ಕೆ ಎಲ್ಲ ಬಾಚ್ಕೊಂಡು. ದೊಡ್ಡ ಇಂಜಿನಿಯರ್ ಮಗ ಅವ ಕೊಡ್ತಾರ ಅವರಪ್ಪ ದನ ತಲೆ ಕೂದ್ಲ ಇಲ್ಲ ಮಗನಿಗೆ ಕೂದ್ಲಾರ್ತು ಕೂದ್ಲು ತೊಗೊಂಡು ಏನ್ ಮಾಡ್ತಿದ್ದೀನಿ? ನೀನು ಚಂದಾಗ ಬಾಳೆ ಮಾಡ್ಕೊಂಡು ಹೋಗತ್ ಹುಡುಗ ಅವರ
ಇನ್ನೇನ್ ಚಿಂತೆ ಮಾಡೋದಿಲ್ಲ, ಇದಾ ಸಂಜೆ ಹೋಗ್ ಕುಂತೈತ್ರಿ ಅದು. ಹೋಗಿ ಹಿಡ್ಕೊಂಡ್ ಬರ್ತೀನಿ ನಮ್ ತಮ್ಮಗ, ಮಾತುಕತಿ ಮಾತಾಡ್ಬೇಡ. ಅಂದ್ರೆ ನಿನಗೇನು ವಿಷಯನೇ ಗೊತ್ತಿಲ್ಲ. ಯಾವ ವಿಷಯ ಅನ್ನಕತ್ತಿರಿ? ನಿಮ್ಮ ತಮ್ಮನ್ನ ಸಿಕ್ಕಾಬಟ್ಟೆ ಬೈದು ಊರು ಬಿಡಿಸಿ ಬಿಟ್ಟಿದಾರ ನೋಡು. ಯಾವನ್ರಿ ಅವ? ನಾಡ ಲೋಫರ್ ನನ್ನ ಮಗ, ತಟ್ಟ ನನ್ನ ಮಗ, ಕಚಡ ನನ್ನ ಮಗ. ಇಲ್ಲಡ ಅವನ ಹಾಕಿ ಕಚ್ಚ ಪಚ್ಚ ತುಳಿತೀನ್ರಿ, ಅವನ್ ತಲೆಯಾಗಿನ ತುಪ್ಪಳನ ಕೆಡವು ಬಿಡ್ತೀನ್ರಿ. ಅಲ್ಲ, ನನ್ನ ತಮ್ಮನ್ನ ಕಳಿಸಷ್ಟು ಧೈರ್ಯ ಬಂತ ಮಗನಿಗೆ? ಯಾವನ್ರಿ ಅವ? ಇಲ್ಲಡ್ರಿ, ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ನೋಡಲ್ಲಿ. ನಿನ್ ಗಂಡ ಸನ್ನಿ ಮಾಡಕತ್ತಾನ. ಯಾರು ಹೇಳ್ರಿ? ಹೇಳ್ರಿ ನೀವು. ಅಲ್ಲ ನೀ ಬಾಯ್ ಅಲ್ಲಿ ಹೇಳ್ರಿ ಅಂತ ಹಿಂದ ಹಿಂದ ಅನ್ನಕತ್ತಿ, ಮುಂದೆ ಏನೇನು ಮಾಡಕತ್ತೆ ಗೊತ್ತಿಲ್ಲ ನನಗೂ. ನೀ ಏನ ಮಾಡೋದಿದ್ರು ನನಗೆ ಮುಂದೆ ಮಾಡು, ಹಿಂದಾಗಿ ಬರಲ್ಲ. ಸನ್ನಿ ಸನ್ನಿ ಮುಂದೆ ಮಾಡಿ. ಈಗ ಅವರ ಅವ ಏನಾರು ಸಿಕ್ಕ ಅಂತ ಇಟ್ಕೊಡ್ರಿ, ಹಿಂಗ ಹರಿದು ಬರ್ತೀನಿ ರೀ. ಹಂಗೆ ಅವನ ತಲೆಯಾಗಿ ತುಪ್ಪಳನ ಕಿತ್ತು ಅವ್ರ ಅಣ್ತಂದ್ರೆಲ್ಲ ಒಂದ ನೋಡಿ ಬಕ್ಕಡೆ ಆಗ ಹಂಗ ಮಾಡಿರ್ತೀನಿ. ಯಾರು ನಿನ್ನ ಗಂಡ ತಾಯವ್ವ? ನನ್ನ ತಮ್ಮ ಏನ್ ಮಾಡಬಾರ್ದ ತಪ್ಪು ಮಾಡಿದ್ದಂತ ಮನಿ ಬಿಡಿಸಿ ಹೊರಗೆ ಹಾಕಿದಿ. ಮಾತಾಡ್ತೀಯ ಕಲ್ಲ ತೋಂತೀನಿ. ನಾಯಿ, ಈ ಸೀರೆ ಏನ್ ಚಂದ ಕಾಣಕತ್ತಿಲ್ಲ ಇವತ್ತ. ಇಟ್ ರವಿ ರಮಿಸೆ 25 ವರ್ಷ ದಾಟಿಸ್ಬಿಟ್ಟ. ಚಲೋ ಐತೆ, ನಡೆ ಹೋಗಮ್ಮ. ಇವ ಯಾವ ಸೀಮೆ ಗಂಡು ಕಾಣಮ್ಮು, ಇವನಿಗೆ ನನ್ನ ಸೀರೆ ಮೇಲ ಯಾಕ ಕಣ್ಣಮ್ಮು, ಆ ನೋಟ ಬಂದು ಬಾಣದಂಗಮ್ಮು, ಶಿವ ಶಿವ ಅದು ಹ್ಯಾಂಗ ಬಂದು ನಾಟಿಕೊಂತಮ್ಮು. ಗುರುವಾರ ಬಂದ ಗುರುತಾಯ್ತು ಎಂದ, ಆ 7 ಜನ್ಮ ನಿನಗಾಗಿ ತಂದ, ಇವಗಾಜ ನೂರಿನ ಗಂಡು ಕಾಣಮ್ಮೋ. ಇವ ಪೋಲಿ ಹುಡುಗರ ಜಾತಿಯಲ್ಲಮ್ಮೋ. ರಾರಾ ನೀ ಅಮ್ಮ ರಾ ದ್ವಂಗನ ಕೊಡ್ಕ ಏನ್ರಾ ನಾಗವಲ್ಲಿ ನನ್ನ ತಮ್ಮನ ಕರ್ಕೊಂಡು ಬಂದಿ ಸರಿಯಾತ, ಇಲ್ಲಾಂದ್ರೆ ನಿನ್ನ ಹಾಸಿಗೆ ಗಂಟೆಲ್ಲ. ಹ, ಒಂದ್ ವಾರ ತವರು ಅಲ್ಲೇ ಇದ್ದು ನೀನು ಅವ್ರ ಜೊತೆಗೆ ಅಲ್ಲೇ ಬಾರ. ಇವ್ದು ಸುದ್ದು ಮಾಡಕ್ ಬಂದ್ ನಮ್ದ ಹಾಳಾದಂಗ ಆತಿಲ್ಲ. ಇಕಿ ಆನಮ್ನಿ ಸಿಟಿಗೆ ಎದ್ದು ಹೋದ್ರಿ? ಸಿಟಿಗೆ ಎದ್ರೆ ಹೇಳ್ಬಿಡ್ರಿ, ಹೆಂಡ್ರೆ ಸಿಟಿಗೆ ಎದ್ರೆ ರಂಸುದ ಹೆಂಗಂತ ನಮಗ್ ಗೊತ್ತಿಲ್ಲನ. ಹೆಂಡ್ರ ಸಿಟ್ಟಿಗೆ ಎದ್ರೆ ರಂಸುದ ಹೆಂಗಂತ ಕರ್ನಾಟಕದಾಗ ನನಗೆ ಒಬ್ಬನಿಗೆ ಗೊತ್ತು. ನೀವ್ಯಾರು ಕೇಳ್ಬೇಡ್ರಿ, ನಿಮ್ಗೆ ಯಾರಿಗೂ ಹೇಳಂಗೂ ಇಲ್ಲ. ಹೇಳ್ಬೇಕಾ ಯಾಕೆ ನಿಮ್ದು ಪರಿಸ್ಥಿತಿ ನನ್ನಂಗಾಗೈತೆ? ಸ್ವಾಭಾವಿಕ ಬತ್ ನೋಡ್ರಿ, ಹೆಂಡ್ರ ಸಿಟ್ಟಿಗೆ ಎದ್ರೆ ಅಂತೇಳಿ ನೀವು ಒಟ್ಟ ಸಿಟ್ಟಿಗಳಕ್ಕೆ ಹೋಗ್ಬೇಡ್ರಿ. ಸೀದಾ ಬಾರಿಗೆ ಹೋದವ್ರು 90 ಹಾಕಿ ಮನೆಗೆ ಬರ್ರಿ, ಬಾಕ್ಲ ಬಡೀರಿ, ಸಿಟ್ನ್ಯಾಗ ಬಾಕ್ಲ ತೆಗಿತಾರ. ಅಕಡಿ ಕಡೆ ನೋಡಿದವ್ರು ಯಾರು ಇರಲಿಲ್ಲ ಅಂದ್ರೆ ಗಪ್ಪನೆ ಕಾಲು ಹಿಡ್ಕೊಂಡ್ಬಿಡ್ರಿ, ಕೆಲಸ ಪಾಸ.